ಮಾರ್ನಿಂಗ್ ಸ್ಟೂಡೆಂಟ್ಸ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಈಗಾಗಲೇ ಪೋರ್ಚುಗೀಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಹದಿನಾಲ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿಗಾಮ ಆಗಮನ ಆಯಿತು ವಾಸ್ಕೋ ಡಿಗಾಮ ತನ್ನ ದೇಶಕ್ಕೆ ಹಿಂತಿರುಗಿದ ನಂತರ ಕೇಬ್ರಾಲ್ ಅನ್ನ ಆಗಮನ ಆಯಿತು ಎರಡನೇ ಸಲ ವಾಸ್ಕೋಡಿಗಾಮನ ಗಾಮಾನ ಪುನರಾಗಮನ ಆಯಿತು ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರದ ವಹಿವಾಟು ಹೆಚ್ಚಾದಂತೆ ಇಲ್ಲಿನ ಆಡಳಿತವನ್ನು ನೋಡಿಕೊಳ್ಳಕ್ಕೆ ಭಾರತಕ್ಕೆ ಪ್ರಪ್ರಥಮವಾಗಿ ಪೋರ್ಚುಗೀಸ್ ವೈಸರನ ಹೊಯ್ಸರಾಯನಾಗಿ ಫ್ರಾನ್ಸಸ್ಕೋ ಡಿ ಅಲ್ಮಿಡ್ ಆಗಮಿಸಿದ ಫ್ರಾನ್ಸಸ್ಕೋ ಡಿ ಅಲ್ಮಿಡ್ ಭಾರತದಲ್ಲಿ ಬ್ಲೂ ವಾಟರ್ ಪಾಲಿಸಿಯನ್ನು ಅನುಸರಿಸಿದ ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಭಾರತದಿಂದ ನಿರ್ಗಮಿಸಿದ ನಂತರ ಭಾರತದಲ್ಲಿ ನಿಜವಾಗಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಪೋರ್ಚುಗೀಸ್ ಎರಡನೇ ಹೈಸರಾಯನಾಗಿ ಆಲ್ಬೋ ಕರ್ಕನ್ ಆಗಮನ ಆಯಿತು ಆಲ್ಬೋ ಕರ್ಕನ್ ನಂತರ ಭಾರತದಲ್ಲಿ ಪೋರ್ಚುಗೀಸರ ಅವನತಿ ಯಾವ ರೀತಿಯಾಗಿ ಆಯಿತು ಅದಕ್ಕೆ ಏನೇನು ಕಾರಣಗಳು ಎಂಬುದರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಪೋರ್ಚುಗೀಸರ ನಂತರ ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶದಂತಹ ಮತ್ತೊಬ್ಬ ಐರೋಪ್ಯರೆಂದರೆ ಡಚ್ಚರು ಈ ಡಚ್ಚರು ನೂರ ಎರಡರಿಂದ ಹದಿನೇಳು ನೂರ ತೊಂಬತ್ತೆರಡರವರೆಗೆ ಭಾರತದಲ್ಲಿದ್ದರು ಈಗಾಗಲೇ ಪೋರ್ಚುಗೀಸರು ಪೂರ್ವ ದೇಶಗಳೊಂದಿಗೆ ಬಿರುಸಾದಂಥ ವ್ಯಾಪಾರ ಸಂಪರ್ಕವನ್ನು ಹೊಂದಿ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ತುಂಬ ಸುಧಾರಣೆಯಾಗಿತ್ತು ಇದನ್ನು ನೋಡಿದಂಥ ಯುರೋಪಿಯನ್ ರಾಷ್ಟ್ರಗಳು ತಾವು ಸಹ ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಲಿಕ್ಕೆ ಕಾತುರರಾಗಿತ್ತು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥವ್ರು ಅಂದರೆ ಡಚ್ಚರಾದರು ಹೀಗಾಗಿ ಡಚ್ಚರು ಪ್ರಪ್ರಥಮವಾಗಿ ಪೋರ್ಚುಗೀಸರೊಡನೆ ವ್ಯಾಪಾರಕ್ಕಾಗಿ ಪೈಪೋಟಿಯನ್ನು ಪ್ರಾರಂಭಿಸಿದರು ಡಚ್ ದೇಶದಲ್ಲಿರತಕ್ಕಂಥ ಅನೇಕ ವ್ಯಾಪಾರಿ ಸಂಘಗಳು ವಾಣಿಜ್ಯೋದ್ಯಮಿಗಳು ಇವರೆಲ್ಲರೂ ಸಹಿತ ಒಂದು ಕಡೆ ಸೇರಿ ನೂರ ಎರಡರಲ್ಲಿ ದಿ ಈಸ್ಟ್ ಇಂಡಿಯಾ ಕಂಪನಿ ಆಫ್ ನೆದರ್ಲ್ಯಾಂಡ್ಸ್ ಎಂಬ ವ್ಯಾಪಾರ ಸಂಘವನ್ನು ಸ್ಥಾಪನೆಯನ್ನು ಮಾಡಿದರು ಈ ವ್ಯಾಪಾರ ಕಂಪನಿ ಏನಿದೆ ಇದೊಂದು ಸರ್ಕಾರಿ ಕಂಪನಿ ಆದರೆ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂಥ ಕಂಪನಿ ಇದಾಗಿತ್ತು ಅದಕ್ಕಾಗಿದ್ದು ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಂಥ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿತ್ತು ಆದರೆ ಹದ ಹದಿನೇಳುನೂರ ಸ್ವಾರಿ ನೂರ ಎಂಬತ್ತೇಳರಲ್ಲಿ ಡಚ್ಚರು ಎರಡನೇ ಸ್ಪೇನ್ನ ವಿರುದ್ಧ ಯುದ್ಧವನ್ನು ಮಾಡಿ ಏನು ಸ್ವಾತಂತ್ರ್ಯವನ್ನು ಗಳಿಸಿದರು ಸ್ವಾತಂತ್ರ್ಯವನ್ನು ಗಳಿಸಿದ ನಂತರ ಅವರ ಗಮನ ಏನಿದೆ ಭಾರತದ ಕಡೆಗೆ ಹರಡಿತು ನೂರ ತೊಂಬತ್ತಾರರಲ್ಲಿ ಡಚ್ ದೇಶದ ಒಬ್ಬ ವ್ಯಾಪಾರಿ ಭಾರತಕ್ಕೆ ಆಗಮಿಸಿದ ಆತ ಯಾರಂದರೆ ಕಾರ್ಲಿಯ ಸೌಟ್ಮನ್ ಎಂಬ ಡಚ್ ದೇಶದ ವರ್ತಕ ಭಾರತಕ್ಕೆ ಬಂದ ಅನೇಕ ವಸ್ತುಗಳೊಂದಿಗೆ ತನ್ನ ದೇಶಕ್ಕೆ ಹಿಂತಿರುಗಿದ ಯಾವಾಗ ಇವ ಅನೇಕ ವಸ್ತುಗಳೊಂದಿಗೆ ಹಿಂತಿರುಗಿದ ಆ ದೇಶದ ವ್ಯಾಪಾರಸ್ಥರಿಗೆ ಇದೊಂದು ಆಯಿತು ಹೀಗಾಗಿ ನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅವರು ಸ್ಥಾಪನೆಯನ್ನು ಮಾಡಿದರು ಇದಕ್ಕೆ ಅಲ್ಲಿನ ಸರ್ಕಾರವು ಸಹಿತ ಅನುಮತಿಯನ್ನು ಕೊಟ್ಟಿತ್ತು ಎಂಬ ವಿಚಾರವನ್ನು ಈಗಾಗಲೇ ನಾನು ಹೇಳಿದ್ದೇನೆ ಟಚ್ಚರು ಏನು ಭಾರತಕ್ಕೆ ಆಗಮಿಸಿದರು ಆಗಮಿಸಿದ ನಂತರ ಮೊದಲು ತಮ್ಮ ಗಮನವನ್ನು ಸಾಂಬಾರ ದ್ವೀಪಗಳಾದಂಥ ಈಸ್ಟ್ ಇಂಡೀಸ್ನ ತಾರಿಸಿದರು ಅದರ ಜೊತೆಗೆ ಜರ್ಕಾತ್ ಮಲಕ್ಕ ಗೋವಾ ಹೀಗೆ ಅನೇಕ ಪ್ರದೇಶಗಳಲ್ಲಿ ಏನು ಸಾಂಬಾರ ಪದಾರ್ಥಗಳು ಹತ್ತಿ ರೇಷ್ಮೆ ಆ ದೇಶಕ್ಕೆ ಏನೇನು ಅತಮೂಲ್ಯವಾದಂಥ ವಸ್ತುಗಳಿದ್ದವು ಅವೆಲ್ಲ ಅವರಿಗೆ ಬೇಕಾಗಿದ್ದವು ಹೀಗಾಗಿ ಆ ದೇಶಗಳ ಕಡೆಗೆ ಇವರು ಮೊದಲನೆಯದಾಗಿ ತಮ್ಮ ಗಮನವನ್ನು ಹರಿಸಿದರು ಅದ್ರ ಜೊತೆಗೆ ಪೋರ್ಚುಗೀಸರ ನೌಕಾಪಡೆ ಏನಿದೆ ಆ ನೌಕಾಪಡೆಯನ್ನು ಮುರಿದಂಥ ಕೀರ್ತಿ ಡಚ್ಚರಿಗೆ ಸಲ್ಲುತ್ತದೆ ಅಂದರೆ ವ್ಯಾಪಾರವೇ ಅವ್ರನ್ನ ಭಾರತದ ಕಡೆಗೆ ಸೆಳೆಯಿತು ಈ ಡಚ್ಚರಿಗೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಿಸಬೇಕಂತಕ್ಕಂಥ ಉದ್ದೇಶ ಪೋರ್ಚುಗೀಸರ್ದಾಗಿತ್ತು ಆದರೆ ಡಚ್ಚರಿಗೆ ಮಾತ್ರ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪನೆಯ ಕಲ್ಪನೆಯನ್ನು ಹೊಂದಿರಲಿಲ್ಲ ಇವರು ಅಂದರೆ ಕೇವಲ ವ್ಯಾಪಾರವನ್ನು ಮಾಡತಕ್ಕಂಥ ಉದ್ದೇಶವನ್ನು ಮಾತ್ರ ಇವರು ಹೊಂದಿದ್ರು ಅದರ ಜೊತೆಗೆ ತಮ್ಮ ಧರ್ಮೀಯರ ಸಂಖ್ಯೆಯನ್ನು ಭಾರತದಲ್ಲಿ ಹೆಚ್ಚಿಸಬೇಕಂತಕ್ಕಂಥ ಉದ್ದೇಶವನ್ನು ಸಹಿತ ಇವರು ಹೊಂದಿರಲಿಲ್ಲ ಹೀಗಾಗಿ ನೂರ ನಾಲ್ಕರಲ್ಲಿ ಮಸಲಿಪಟ್ಟಣದಲ್ಲಿ ಈ ಡಚ್ಚರು ಪ್ರಪ್ರಥಮ ವ್ಯಾಪಾರ ಕೋಟೆಯನ್ನು ಪ್ರಾರಂಭಿಸಿದಂಥ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತದೆ ಅದರ ಜೊತೆಗೆ ಪುಲಿಕಾಟ್ ಡಚ್ಚರ ರಾಜಧಾನಿಯಾಗಿತ್ತು ಡಚ್ಚರ ರಾಜಧಾನಿ ಯಾವುದಂದರೆ ಪುಲ್ಲಿಕಾಟ್ ಏನಿದೆ ಅವರ ರಾಜಧಾನಿಯಾಗಿತ್ತು ಇದರ ಜೊತೆಗೆ ಸುರತ್ ನಾಗಪಟ್ಟಣಂ ಕಣ್ಣಾನೂರು ಬಾಲ್ಸೂರ್ ಪಾಟ್ನಾ ಕಾಸಿಂ ಬಜಾರ್ ಕೊಚ್ಚೈನ್ ಬ್ರೋಚ್ ಹೀಗೆ ಇತರ ಕಡೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸಿದಂಥ ಒಂದು ಕೀರ್ತಿ ಡಚ್ಚರಿಗೆ ಸಲ್ಲುತ್ತದೆ ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಪ್ರಮುಖ ಸ್ಥಳಗಳೇನಿವೆ ಆಯಾಕಟ್ಟಿನ ಪ್ರದೇಶಗಳೇನಿವೆ ವ್ಯಾಪಾರ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳಗಳೇನಿವೆ ಅಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸಿದರು ಅದ್ರ ಜೊತೆಗೆ ವ್ಯಾಪಾರದ ಕೋಟೆಗಳನ್ನು ಸಹಿತ ನಿರ್ಮಿಸಿದಂಥ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತದೆ ಆದರೆ ಎಷ್ಟೊಂದು ಬಹುಬೇಗನೆ ಭಾರತದಲ್ಲಿ ತಮ್ಮ ವ್ಯಾಪಾರದ ವಹಿವಾಟನ್ನು ಹೆಚ್ಚಿಸಿದರು ಅಷ್ಟೇ ಬಹುಬೇಗನೆ ಭಾರತದ ಇತಿಹಾಸದಿಂದ ಇವರು ಕಣ್ಮರೆಯಾಗಬೇಕಾಯಿತು ಆದರೆ ಅವರ ಅವನತಿಗೆ ಹಲವಾರು ಕಾರಣಗಳನ್ನು ಕೊಡಬೇಕು ಕೊಡಬಹುದು ನಾವು ಡಚ್ಚರು ಮೊದಲನೆಯದಾಗಿ ಡಚ್ಚರು ತಮ್ಮ ಗಮನವನ್ನು ಭಾರತದಕ್ಕಿಂತ ಹೆಚ್ಚಾಗಿ ಈಸ್ಟ್ ಇಂಡೀಸ್ ದ್ವೀಪಗಳ ಕಡೆಗೆ ಹರಿಸಿದರು ಇದು ಅವರು ಮಾಡಿದಂಥ ಮೊದಲನೇ ತಪ್ಪಾಗಿತ್ತು ಅಂದರೆ ಭಾರತದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಲಿಲ್ಲ ಈಸ್ಟ್ ಇಂಡೀಸ್ ದ್ವೀಪದಲ್ಲಿ ಅವರಿಗೆ ಬೇಕಾದಂಥ ವಸ್ತುಗಳು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದವು ಹೀಗಾಗಿ ಆ ಕಡೆ ತಮ್ಮ ಗಮನವನ್ನು ಹರಿಸಿದರು ಎರಡನೇದಾಗಿ ಡಚ್ಚರವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಡಚ್ ಅಧಿಕಾರಿಗಳು ಏನಾಗಿದ್ರು ಅಂದರೆ ಭ್ರಷ್ಟಾಚಾರಿಗಳಾಗಿದ್ದರು ಎಲ್ಲಿ ಭ್ರಷ್ಟಾಚಾರ ಇರ್ತತಿ ಅಲ್ಲಿ ಆಡಳಿತ ಬಹು ಬೇಗನೆ ಕುಸಿತದೆ ಹೀಗಾಗಿ ಅವರು ಕಂಪನಿ ಹಿತದ ಕಡೆಗೆ ತಮ್ಮ ಗಮನವನ್ನು ಹರಿಸಲಿಲ್ಲ ಡಚ್ ಈಸ್ಟ್ ಇಂಡಿಯಾ ಕಂಪನಿ ನೂರ ಎರಡರಲ್ಲಿ ಏನು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿತ್ತು ಅದರ ಕಡೆಗೆ ಹೆಚ್ಚಿನ ಗಮನ ಹರಿಸಲಿಲ್ಲ ಹೀಗಾಗಿ ಭಾರತದಲ್ಲಿ ಅವರ ಅವನತಿಗೆ ಇದು ಮುಖ್ಯವಾದಂಥ ಕಾರಣ ಆಯಿತು ಮೂರನೇದಾಗಿ ಡಚ್ಚರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಅವರ ಸೇನಾ ಶಕ್ತಿ ಏನಿದೆ ತೃಪ್ತಿದಾಯಕವಾಗಿರಲಿಲ್ಲ ಅಂದರೆ ಅಸಮರ್ಥವಾಗಿತ್ತು ಹೀಗಾಗಿ ಅವರ ನೌಕಾ ಶಕ್ತಿಯ ಕಡೆಗೆ ಹೆಚ್ಚಿನ ಗಮನ ಹರಿಸಲಿಲ್ಲ ಆಗಿನ ಕಾಲದಲ್ಲಿ ನೌಕಾಶಕ್ತಿ ಏನಿದೆ ಬಲಾಢ್ಯವಾಗಿರಬೇಕಾಗಿತ್ತು ಯಾಕಂದರೆ ಸಮುದ್ರಮುಖಿಯನ್ನು ಇವರೆಲ್ಲ ಬರ್ತಾ ಇದ್ದರು ಬರುವಂಥ ಸಂದರ್ಭದಲ್ಲಿ ನೌಕಾಪಡೆ ಏನಿದೆ ಬಲಿಷ್ಠವಾಗಿರಬೇಕಾಗಿತ್ತು ಆ ಕಡೆ ಇವರು ಹೆಚ್ಚಿನ ಗಮನವನ್ನು ಹರಿಸಲಿಲ್ಲ ನಾಲ್ಕನೇದಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಈ ಡಚ್ ದೇಶ ಚಿಕ್ಕ ರಾಷ್ಟ್ರ ಆಯಿತು ಅದು ಚಿಕ್ಕ ರಾಷ್ಟ್ರ ಇರೋದರಿಂದ ಅದರ ಸಂಪನ್ಮೂಲಗಳು ಸಹಿತ ಕಡಿಮೆಯಾಗಿತ್ತು ಭಾರತದಂಥ ವಿಶಾಲವಾದಂಥ ಈ ರಾಷ್ಟ್ರವನ್ನು ಗೆಲ್ಲಬೇಕಾದರೆ ಸಂಪನ್ಮೂಲಗಳ ಕೊರತೆ ಅವರಲ್ಲಿ ಕಾಣ್ತಾ ಇತ್ತು ಹೀಗಾಗಿ ಡಚ್ಚರ ಅವನತಿಗೆ ಇದು ಒಂದು ಸಹಿತ ಮುಖ್ಯವಾದಂಥ ಕಾರಣ ಎಂದು ಹೇಳ್ಬೋದು ಇದರ ಜೊತೆಗೆ ಡಚ್ಚರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಯುರೋಪಿನಲ್ಲಿ ಯುದ್ಧ ಕಾರ್ಯಾಚರಣೆ ನಡೀತಾ ಇತ್ತು ಹೀಗಾಗಿ ಡಚ್ಚರು ಯುರೋಪಿನ ಯುದ್ಧ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಹೀಗಾಗಿ ಆರ್ಥಿಕವಾಗಿ ಮತ್ತು ಸೈನಿಕ ದೃಷ್ಟಿಯಿಂದ ಅವರು ಕುಂದು ಹೋಗಿದ್ದರು ಸೈನಿಕ ಬಲ ಕಡಿಮೆಯಾಗಿತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು ಹೀಗಾಗಿ ಭಾರತದ ಕಡೆಗೆ ಹೆಚ್ಚಿನ ಗಮನವನ್ನು ಅವರಿಗೆ ಹಾರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಕೊನೆಯದಾಗಿ ಡಚ್ಚರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಡಚ್ಚರು ಡಚ್ಚರ ತರುವಾಯ ಭಾರತಕ್ಕೆ ಆಗಮಿಸಿದಂಥ ಇಂಗ್ಲೀಷರು ಆ ಇಂಗ್ಲಿಷರೊಡನೆ ಪೈಪೋಟಿಯನ್ನು ಮಾಡುವಂಥ ಸಾಮರ್ಥ್ಯ ಇವರಲ್ಲಿ ಇರಲಿಲ್ಲ ಹದಿನೇಳು ನೂರ ಐವತ್ತೊಂಬತ್ತರಲ್ಲಿ ಡಚ್ಚರು ರಾಬರ್ಟ್ ಕ್ಲೈವನಿಂದ ಬಿದ್ರಾ ಎಂಬ ಕದನದಲ್ಲಿ ಸೋಲನ್ನು ಅನುಭವಿಸಿದರು ಯಾವಾಗ ಅವರಿಗೆ ಸೋಲಾಯಿತು ಸೋಲಾದ ನಂತರ ಡಚ್ಚರು ಭಾರತದಿಂದ ನಿರ್ಗಮಿಸಬೇಕಾಯಿತು ಹೀಗೆ ಭಾರತಕ್ಕೆ ಜಲಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದಂಥವರೆಂದರೆ ಮೊದಲನೇದಾಗಿ ಪೋರ್ಚುಗೀಸರು ಎರಡನೇದಾಗಿ ಡಚ್ಚರ ಬಗ್ಗೆ ನಾವು ಈಗ ತಿಳ್ಕೊಂಡಿದ್ದೇವೆ ಇನ್ನು ಜಲಮಾರ್ಗದ ಮುಖೇನ ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಲಿಕ್ಕೆ ಆಗಮಿಸಿದಂಥವರೆಂದರೆ ಫ್ರೆಂಚ್ ನೂರ ಅರವತ್ತ್ನಾಲ್ಕರಲ್ಲಿ ಹದಿನಾರುನೂರ ಅರವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ನಾಲ್ಕರವರೆಗೆ ಇವರು ಭಾರತಕ್ಕೆ ಆಗಮಿಸಿದರು ಆದರೆ ಫ್ರಾನ್ಸಿನ ದೊರೆ ಹದಿನಾಲ್ಕನೇ ಲೂಹಿ ಅವನ ಆರ್ಥಿಕ ಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಕೋಲ್ಬರ್ಟ್ ಎಂಬುವನು ಹದಿನಾರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದೊಂದು ಖಾಸಗಿ ಕಂಪನಿಯಾಗದೆ ಸರ್ಕಾರದ ಕಂಪನಿಯಾಗಿತ್ತು ಸರ್ಕಾರದ ಆದಿಯಿಂದಲೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನಡೀತಾ ಇತ್ತು ಸರ್ಕಾರದ ಮಾರ್ಗದರ್ಶನದಲ್ಲಿ ಕಂಪನಿ ನಡೀತಾ ಇತ್ತು ಸರ್ಕಾರದ ಆದೇಶಗಳನ್ನು ಚಾಚು ತಪ್ಪದೆ ಇದು ಪರಿಪಾಲನೆಯನ್ನು ಮಾಡಬೇಕಾಯಿತು ಇಲ್ಲಿ ಇದೊಂದು ಭಾಳ ಇಂಪಾರ್ಟೆಂಟ್ ಇದೆ ಯಾಕಂದರೆ ನಾವು ಈ ಫ್ರೆಂಚರ ತರುವ ಇಂಗ್ಲೀಷರ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ನಾನು ಯಾಕಿಲ್ಲ ಇದನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ದೇನೆ ಡಚ್ರ ನಂತರ ಭಾರತಕ್ಕೆ ಆಗಮಿಸಿದಂಥ ಫ್ರೆಂಚರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದು ಸರ್ಕಾರಿ ಕಂಪನಿ ಆಗಿತ್ತು ಹೀಗೆ ಇವರು ಭಾರತಕ್ಕೆ ಬಂದ ನಂತರ ಹದಿನಾರುನೂರ ಅರವತ್ತೆಂಟರಲ್ಲಿ ಸೂರತ್ಲ್ಲಿ ಪ್ರಪ್ರಥಮವಾಗಿ ತಮ್ಮ ವ್ಯಾಪಾರ ಕೊಠಡಿಯನ್ನು ಸ್ಥಾಪನೆಯನ್ನು ಮಾಡಿದರು ಅವರ ಪ್ರಥಮ ವ್ಯಾಪಾರ ಕೊಠಡಿ ಏನಿದೆ ಸೂರತ್ನಲ್ಲಿ ಇತ್ತು ಹದಿನಾರುನೂರ ಅರವತ್ತೊಂಬತ್ತರಲ್ಲಿ ಗೋಲ್ಕುಂಡ್ ಸುಲ್ಕಾ ಸುಲ್ತಾನ್ ಅನುಮತಿಯನ್ನು ಪಡೆದು ಅವರು ಮಸಲಿಪಟ್ಟಣದಲ್ಲಿ ಮತ್ತೊಂದು ವ್ಯಾಪಾರ ಕೋಟೆಯನ್ನು ಕಟ್ಟಿದರು ಹೀಗೆ ಭಾರತದಲ್ಲಿ ಅನೇಕ ಕೊಠಡಿಗಳನ್ನು ಸ್ಥಾಪನೆಯನ್ನು ಮಾಡಿದಂಥ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತದೆ ನಂತರ ಮುಂದೆ ಪಾಂಡಿಚೇರಿ ಏನಿದೆ ಅವರ ಅಧೀನಕ್ಕೆ ಬಂತು ಆಧೀನಕ್ಕೆ ಬಂದ ನಂತರ ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಯಿತು ಹೀಗೆ ಇದನ್ನು ನಿರ್ಮಾಣವನ್ನು ಮಾಡಿದಂಥ ಅಂದರೆ ಮಾಲ್ಟಿನನ್ನು ಫ್ರೆಂಚ್ ವಸಾಹತುಗಳ ನಿರ್ಮಾಪಕನೆಂದು ಕರೆಯಲಾಗಿದೆ ಹೀಗೆ ಈ ರೀತಿಯಾಗಿ ಅವರು ಈ ಮಚಲಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರು ತಮ್ಮ ಅನೇಕ ವ್ಯಾಪಾರ ಕೇಂದ್ರಗಳನ್ನು ವ್ಯಾಪಾರ ಕೊಠಡಿಗಳನ್ನು ಸಹಿತ ಸ್ಥಾಪನೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು ಆನಂತರ ಬಂಗಾಳದ ಸಮೀಪದಲ್ಲಿರ್ತಕ್ಕಂಥ ಚಂದ್ರನಾಗನೂರಿನಲ್ಲಿ ತಮ್ಮ ಮತ್ತೊಂದು ವ್ಯಾಪಾರ ಕೇಂದ್ರವನ್ನು ತೆರೆದರು ಕೃಷಿ ಹದಿನೇಳು ನೂರ ಮೂವತ್ತೈದರಲ್ಲಿ ಪಾಂಡಿಚೇರಿಯ ಗವರ್ನರ್ನಾಗಿ ಡೂಮ್ ಎಂಬುವನು ಬಂದ ಡೂಮ್ ಈತ ಕಾರೈಕಲ್ನಲ್ಲಿ ಒಂದು ವ್ಯಾಪಾರ ಕೊಠಡಿಯನ್ನು ಸ್ಥಾಪನೆಯನ್ನು ಮಾಡಿದ ಡೂಮ್ ಬಂದ ಆತ ಕಾರೈಕಲ್ದಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ಪ್ರಾರಂಭ ಮಾಡಿದಂಥ ಒಂದು ಕೀರ್ತಿ ಸಹಿತ ಆತನಿಗೆ ಸಲ್ಲುತ್ತದೆ ಆ ನಂತರ ಮಾಹೆ ಬಾಲ್ಸೋರ್ ಕಾಸಿಂ ಬಜಾರ್ ಹುಗ್ಲಿ ಯಾನಮ್ಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಆತ ಪ್ರಾರಂಭಿಸಿದ ಯಾವಾಗ ಡೂಮ್ ತನ್ನ ದೇಶಕ್ಕೆ ಹಿಂತಿರುಗಿದ ಅವನ ನಂತರ ಭಾರತಕ್ಕೆ ಹದಿನೇಳುನೂರ ನಲವತ್ತಾರಲ್ಲಿ ಡುಪ್ಲೆ ಆಗಮನ ಆಯಿತು ಯಾವಾಗ ಡುಪ್ಲೆ ಆಗಮನ ಆಯಿತು ಆವಾಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಹೊಸ ಚೈತನ್ಯ ಬಂತು ಯಾಕಂದರೆ ಇದು ಮುತ್ಸದ್ದಿ ಆಗಿದ್ದ ರಾಜಕೀಯ ಆಗಿದ್ದ ಒಳ್ಳೆಯ ಆಡಳಿತಗಾರನಾಗಿದ್ದ ಚತುರನಾಗಿದ್ದ ಯುದ್ಧರಂಗದಲ್ಲಿ ನಿಪುಣನಾಗಿದ್ದ ತಂತ್ರಗಾರಿಕೆಯಲ್ಲಿ ಸಹಿತ ನಿಪುಣನಾದಂಥ ವ್ಯಕ್ತಿ ಈತನಾಗಿದ್ದ ಹೀಗಾಗಿ ಡೂಪ್ಲೆ ಪಾಂಡಿಚೇರಿಯ ಗವರ್ನರ್ ಆಗೇನು ಬಂದ ಈತ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬ ಕಲ್ಪನೆಯನ್ನು ಹೊಂದಿದ್ದ ಅಂದರೆ ಈತನು ಸಹಿತ ಭಾರತದಲ್ಲಿ ಪೋರ್ಚುಗೀಸರ ಹಾಗೆ ಭಾರತದಲ್ಲಿ ಆತ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಬೇಕಂತಕ್ಕಂಥ ಕಲ್ಪನೆಯನ್ನು ಆತ ಹೊಂದಿತ್ತು ಇದರ ಪರಿಣಾಮವಾಗಿ ಫ್ರೆಂಚರ ಮತ್ತು ಬ್ರಿಟಿಷರ ಮಧ್ಯೆ ಕರ್ನಾಟಕ ಯುದ್ಧಗಳು ನಡೆದು ನಮಗೆಲ್ಲ ಗೊತ್ತಿದೆ ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊತಾಯಿದೆ ಫಸ್ಟ್ ಕರ್ನಾಟಿಕ್ ವಾರ್ ಸೆಕೆಂಡ್ ಕರ್ನಾಟಿಕ್ ವಾರ್ ಥರ್ಡ್ ಕರ್ನಾಟಿಕ್ ವಾರ್ ಈ ಮೂರು ಯುದ್ಧ ಕಾರ್ಯಾಚರಣೆಗಳೇನಿವೆ ಭಾರತದಲ್ಲಿ ಆಳುವಂಥ ಹಕ್ಕು ಬ್ರಿಟಿಷರಿಗಿದೆಯೋ ಫ್ರೆಂಚರಿಗಿದೆಯೋ ಎಂಬ ಪ್ರಶ್ನೆ ಎದುರಾಗಿತ್ತು ಹೀಗಾಗಿ ಯುದ್ಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಅಂದರೆ ಡೂಪ್ಲೇ ಆಗಿದ್ದ ಹೀಗಾಗಿ ಆತ ಈ ಕರ್ನಾಟಕ ಮೊದಲನೇ ಕರ್ನಾಟಕ ಮತ್ತು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಡೂಪ್ಲೆಗೆ ಸೋಲಾಯಿತು ಸೋಲಾದ ನಂತರ ಆ ದೇಶ ಆತನನ್ನು ಮರಳಿ ಕರ್ಚ್ಕೊಂಡ್ಬಿಡ್ತು ಅಂದರೆ ಆ ದೇಶ ಮಾಡಿದಂಥ ದೊಡ್ಡ ತಪ್ಪು ಇದಾಗಿತ್ತು ಯಾಕಂದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರಿಗೆ ಗೆಲುವು ಒಬ್ಬರಿಗೆ ಸೋಲು ಸಾಮಾನ್ಯ ಆದರೆ ಅವನಿಗೆ ಸ್ಫೂರ್ತಿಯನ್ನು ಕೊಡದೆ ಆ ಅವನನ್ನು ಅಪಮಾನವನ್ನು ಮಾಡಿ ಆ ದೇಶ ಹಿಂದೆ ಕರೆಸ್ಕೊಂತು ಅದಕ್ಕೆ ಕಾರಣದ ಫ್ರೆಂಚ್ ಸರ್ಕಾರ ಸದಾಕಾಲ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಾಯಿತ್ತು ಭಾರತದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಆಗಲಿಲ್ಲ ಅವರು ಅಂದರೆ ಫ್ರೆಂಚ್ ಕಂಪನಿ ವ್ಯಾಪಾರ ಉದ್ದೇಶವನ್ನು ಬಿಟ್ಟು ರಾಜಕೀಯ ಕೈ ಕೈ ಹಾಕಿದ್ದರಿಂದ ಬ್ರಿಟಿಷರಿಂದ ಸೋತು ಭಾರತದಿಂದ ನಿರ್ಗಮಿಸಬೇಕಾಯಿತು ಒಮ್ಮೊಮ್ಮೆ ಯಾವ ಉದ್ದೇಶಕ್ಕಾಗಿ ನಾವು ಹೋಗಿರ್ತೀವಿ ಆ ಉದ್ದೇಶವನ್ನು ಬಿಟ್ಟು ಬೇರೆ ಕಡೆಗೆ ಹೋದರೆ ಅಲ್ಲಿ ವಿಫಲವನ್ನು ಆಗ್ತೀವಿ ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನೂರ ಎರಡರಲ್ಲಿ ಏನು ಸ್ಥಾಪನೆ ಆಗಿತ್ತು ಅದರ ಮೂಲ ಉದ್ದೇಶ ವ್ಯಾಪಾರವನ್ನು ಮಾಡೋದಾಗಿತ್ತು ಆದರೆ ವ್ಯಾಪಾರವನ್ನು ಮಾಡೋದನ್ನು ಬಿಟ್ಟು ಈತ ಯಾವಾಗ ಹದಿನಾ ಹದಿನೇಳುನೂರ ನಲವತ್ತಾರಲ್ಲಿ ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ನಾಗಿ ಭಾರತಕ್ಕೆ ಬಂದ ಭಾರತದಲ್ಲಿ ಈತ ಫ್ರೆಂಚ್ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಬೇಕಂತಕ್ಕಂಥ ಕಲ್ಪನೆಯನ್ನು ಈತ ಹೊಂದಿದ್ದ ಆದರೆ ಅದರಲ್ಲಿ ಆತ ವಿಫಲನಾದ ಹೀಗಾಗಿ ಬ್ರಿಟಿಷರಿಂದ ಸೋತು ಇಲ್ಲಿಂದ ನಿರ್ಗಮಿಸಬೇಕಾಗಿತ್ತು ಅದರ ಜೊತೆಗೆ ಫ್ರೆಂಚರಲ್ಲಿ ಬಲಿಷ್ಠವಾದಂಥ ನೌಕಾಪಡೆ ಇರಲಿಲ್ಲ ಅದರ ಜೊತೆಗೆ ಫ್ರೆಂಚರು ಕಂಪನಿಯ ಬಗ್ಗೆ ನಿಷ್ಠೆ ಇರಲಿಲ್ಲ ಹೀಗೆ ಈ ರೀತಿಯಾಗಿ ಕೃಷಿ ಹದಿನಾರು ನೂರ ಅರವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ನಾಲ್ಕರವರೆಗೆ ಭಾರತದಲ್ಲಿ ಇವರು ಇದ್ದರು ಎಂಬುದನ್ನು ನಾವು ತಿಳ್ಕೊಬೇಕಾಗಿದೆ ಕೊನೆಯದಾಗಿ ಭಾರತಕ್ಕೆ ಆಗಮಿಸಿದಂಥವರೆಂದರೆ ಇಂಗ್ಲೀಷರ ಆಗಮನ ಆಯಿತು ಇಂಗ್ಲೀಷರು ಹದಿನಾರುನೂರರಿಂದ ಹತ್ತೊಂಬತ್ತು ನೂರ ನಲವತ್ತೇಳರ ತನಕ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದರು ಬಹುಶಃ ಇಂಗ್ಲೀಷರು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸೈನಿಕ ದೃಷ್ಟಿ ಎಲ್ಲ ರಂಗಗಳಲ್ಲಿ ನಿಪುಣರಾಗಿರ್ತಕ್ಕಂಥ ವ್ಯಕ್ತಿಗಳಂದರೆ ಇಂಗ್ಲೀಷರು ಅಂದರೆ ಇಂಗ್ಲೆಂಡಿನ ನಾವಿಕ ಡ್ರೇಕ್ ಅಂತಕ್ಕಂಥವ ಇಡೀ ವಿಶ್ವ ಪರ ಪರ್ಯಟನ ಮಾಡಿದ ಹೀಗಾಗಿ ಅವರಿಗೆ ಬೇರೆ ಕಡೆಗೆ ಅಂದರೆ ಬೇರೆ ಬೇರೆ ದೇಶಗಳ ಕಡೆಗೆ ಗಮನ ಇತ್ತು ಅದು ವಿಶೇಷವಾಗಿ ಭಾರತದ ಕಡೆಗೆ ತಮ್ಮ ಗಮನವನ್ನು ಹರ್ಚಿದರು ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ತಕರು ಅವರೆಲ್ಲ ಏನು ಮಾಡಿದ್ರು ಅಂದರೆ ಎಲ್ಲ ವರ್ತಕರು ಸೇರಿ ನೂರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಖಾಸಗಿ ಕಂಪನಿಯಾಗಿತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ ಆದೀನದಲ್ಲಿ ನಡೆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೊಂದು ಖಾಸಗಿ ಕಂಪನಿಯಾಗಿತ್ತು ಹೀಗಾಗಿ ಇದಕ್ಕೆ ಡಿಸೆಂಬರ್ ಮೂವತ್ತೊಂದು ನೂರರಲ್ಲಿ ಇಂಗ್ಲೆಂಡಿನ ರಾಣಿ ಎಲ್ಜಿಬತ್ತಳು ಆ ಕಂಪನಿಗೆ ವ್ಯಾಪಾರದ ಸನದನ್ನು ನೀಡಿದ್ಲು ಸನದು ಅಂದರೆ ವ್ಯಾಪಾರವನ್ನು ಮಾಡಲಿಕ್ಕೆ ಅನುಮತಿಯ ಪ್ರಮಾಣ ಪತ್ರ ಅದು ಆ ಕಂಪನಿಗೆ ಅನುಮತಿಯನ್ನು ಕೊಟ್ಟರು ನೂರ ಎಂಟರಲ್ಲಿ ಕ್ಯಾಪ್ಟನ್ ಹಾಕಿನ್ಸ್ ಎಂಬವನು ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲಿಕ್ಕೆ ಮೊಘಲ್ರ ಆಸ್ಥಾನಕ್ಕೆ ಬಂದ ಅಂದರೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಮೊಘಲರ ಆಳ್ವಿಕೆ ನಡೀತಾ ಇತ್ತು ಹೀಗಾಗಿ ಈತ ಹದಿನಾರುನೂರ ಎಂಟರಲ್ಲಿ ಕ್ಯಾಪ್ಟನ್ ಹಾಕಿನ್ಸ್ ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲಿಕ್ಕೆ ಮೊಘಲ್ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ ಜಹಾಂಗೀರ್ನಿಂದ ಅನುಮತಿಯನ್ನು ಪಡೆದು ಪ್ರಥಮ ಬ್ರಿಟಿಷ್ ವ್ಯಾಪಾರ ಕೋಟೆಯನ್ನು ನೂರ ಹದಿಮೂರರಲ್ಲಿ ಸುರತದಲ್ಲಿ ಸ್ಥಾಪನೆಯನ್ನು ಮಾಡಿದ ಸುರತ್ ಏನಿದೆ ಬ್ರಿಟಿಷರ ಪ್ರಪ್ರಥಮ ವ್ಯಾಪಾರ ಕೋಟೆಯಾಗಿತ್ತು ವಿದ್ಯಾರ್ಥಿಗಳೇ ಅದು ನಾವು ತಿಳ್ಕೋಬೇಕಾಗಿತ್ತು ಇಂಗ್ಲೆಂಡಿನ ದೊರೆ ಮೊದಲೇ ಜೇಮ್ಸನ್ನು ತನ್ನ ರಾಯಭಾರಿಯಾಗಿ ಅಧಿಕೃತವಾದಂಥ ರಾಯಭಾರಿಯಾಗಿ ಥಾಮಸ್ ರೋ ಎಂಬುವನನ್ನು ಮತ್ತಷ್ಟು ವ್ಯಾಪಾರದ ರಿಯಾಯಿತಿಗಳನ್ನು ಪಡೆಯಲಿಕ್ಕೆ ಮೊಘಲ್ ದೊರೆ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಕಳಿಸಿಕೊಟ್ಟ ಥಾಮಸ್ ರೋ ನಿಪುಣನಾಗಿದ್ದ ಜ್ಞಾನವಂತನಾಗಿದ್ದ ಹೀಗಾಗಿ ಜಹಾಂಗೀರ್ನ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಗಳಿಸಿಕೊಟ್ಟ ಹೀಗಾಗಿ ಆಗ್ರಾ ಅಹಮದಾಬಾದ್ ಬ್ರೋಚ್ ಇಲ್ಲೆಲ್ಲ ವ್ಯಾಪಾರ ಕೋಟೆಗಳನ್ನು ಆತ ತೆರೆದ ಅವನ ನಂತರ ಆಂಗ್ಲ ವರ್ತಕನಾಗಿರ್ತಕ್ಕಂಥ ಹಿಪಾನ್ ಎಂಬವನು ಬಂದ ಈತ ಓರ್ಸಾದ ಹರಿಯರ್ಪುರ್ ಬಾಲ್ಸೂರ್ ಹೀಗೆ ಹಲವಾರು ಪ್ರದೇಶಗಳಲ್ಲಿ ವ್ಯಾಪಾರ ಕೋಟೆಗಳನ್ನು ಸ್ಥಾಪನೆಯನ್ನು ಮಾಡಿದಂಥ ಒಂದು ಕೀರ್ತಿ ಆತನಿಗೆ ಸಲ್ಲುತ್ತದೆ ಇದಾದ ನಂತರ ನೂರ ಮೂವತ್ತೊಂಬತ್ತರಲ್ಲಿ ಬ್ರಿಟಿಷರು ಮದ್ರಾಸನ್ನು ಸ್ಥಾಪನೆಯನ್ನು ಮಾಡಿದರು ಹದಿನಾರುನೂರ ಒಂಬತ್ತರ ಒಂಬತ್ತರಲ್ಲಿ ಫ್ರಾನ್ಸಸ್ ಡೇ ಎಂಬುವನು ಮದ್ರಾಸ್ ನಗರವನ್ನು ಸ್ಥಾಪನೆ ಮಾಡಿದ ಆತ ಚಂದ್ರಗಿರಿ ರಾಜನಿಂದ ಒಂದು ನಿವೇಶನವನ್ನು ಕೊಂಡ್ಕೊಂಡು ಕೊಂಡು ಆ ಚಂದ್ರಗಿರಿ ಸುತ್ತಲೂ ಆತ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿದ ಮದ್ರಾಸ್ ನಗರ ಏನಿದೆ ಅದರ ಸುತ್ತಲೂ ಸಹಿತ ಬೆಳೆಯಿತು ಹದಿನಾರುನೂರ ಎಂಬತ್ನಾಲ್ಕರ ಸಮಯಕ್ಕೆ ಮದ್ರಾಸ್ ಏನಿದೆ ದೊಡ್ಡ ನಗರ ಆಯಿತು ದೊಡ್ಡ ನಗರವಾಗಿ ಮುಂದೆ ಒಂದು ಪ್ರೆಸಿಡೆನ್ಸಿ ಆಯಿತು ಅಲ್ಲಿ ಒಂದು ಕೋಟೆಯನ್ನು ಸ್ಥಾಪನೆ ಮಾಡಿದ ಹದಿನಾರುನೂರ ಎಂಬತ್ತೆಂಟರ ಸಮಯಕ್ಕೆ ಅದೊಂದು ಪುರಸಭೆಯನ್ನು ಹೊಂತು ಆಗ ಹದಿನಾರನೂರ ಎಂಬತ್ತೆಂಟರ ಸಮಯದಲ್ಲಿ ಮದ್ರಾಸಿನ ಜನಸಂಖ್ಯೆ ವಿದ್ಯಾರ್ಥಿಗಳ ತಿಳ್ಕೋರಿ ಮೂರು ಲಕ್ಷ ಆಗಿತ್ತು ಮೂರು ಲಕ್ಷ ಎನ್ನ ಜನಸಂಖ್ಯೆಯನ್ನು ಹೊಂದಿದಂಥ ಈ ಪ್ರದೇಶ ಅಂದರೆ ಮದ್ರಾಸ್ ಆಗಿತ್ತು ಹದಿನೇಳುನೂರ ಇಪ್ಪತ್ತರಲ್ಲಿ ಬಾಂಬೆ ಏನಿದೆ ಬಾಂಬೆ ಅವರ ಆಧೀನಕ್ಕೆ ಬಂತು ಅಂದರೆ ಇಂಗ್ಲೆಂಡಿನ ದೊರೆ ಎರಡನೇ ಚಾರ್ಲಸ್ ಪೋರ್ಚುಗಲಿನ ದೊರೆ ಸೋದರಿ ಕ್ಯಾಥರಿನ ವಿವಾಹವಾಗಿದ್ದಕ್ಕಾಗಿ ಬಾಂಬೆ ಪೋರ್ಚುಗೀಸರಿಂದ ವರದಕ್ಷಿಣೆಯಾಗಿ ನೂರ ಎಂಬತ್ತೆಂಟರಲ್ಲಿ ಚಾರ್ಲಸ್ ಪಡೆದ ಅಂದರೆ ವರದಕ್ಷಿಣೆಯಾಗಿ ಬಂದಂಥ ಪ್ರದೇಶ ಇದಾಗಿತ್ತು ಕೇವಲ ಹತ್ತು ಪೌಂಡ್ ಗುತ್ತಿಗೆ ಆಧಾರದ ಮೇಲೆ ಬಾಂಬೆಯನ್ನು ಪಡೆದ ಬಾಂಬೆ ಇಂಗ್ಲೀಷರ ಅಧೀನಕ್ಕೆ ಬಂದಾಗ ಒಂದು ಕುಗ್ರಾಮವಾಗಿತ್ತು ಅಲ್ಲಿ ಯಾವುದೇ ದೀಪದ ವ್ಯವಸ್ಥೆ ಆಗಲಿ ಆರೋಗ್ಯದ ಆರೋಗ್ಯ ಕೇಂದ್ರಗಳಾಗಲಿ ಶಾಲೆಗಳಾಗಲಿ ಹಡಗು ಕಟ್ಟೆಗಳಾಗಲಿ ಯಾವುದೂ ಇರಲಿಲ್ಲ ಆದರೆ ಮುಂದಾಲೋಚನೆಯಿಂದ ಬ್ರಿಟಿಷರು ಬಾಂಬೆಯನ್ನು ತಾವು ಮುಂದೆ ಬೆಳೆಸಲಿಕ್ಕೆ ಸಾಧ್ಯದೇ ಎಂಬುದನ್ನು ತಿಳಿದುಕೊಂಡು ಬಾಂಬೆಯನ್ನು ಪಡೆದರು ಅದನ್ನು ಪ್ರಾರಂಭದಲ್ಲಿ ಒಂದು ಮೀನುಗಾರರ ಕೇಂದ್ರ ಆಗಿತ್ತು ಹಳ್ಳಿಯಾಗಿತ್ತು ಮುಂದೆ ಸುರತ್ ತನ್ನ ಮೀರಿ ಒಂದು ಪ್ರೆಸಿಡೆನ್ಸಿಯಾಗಿ ಬೆಳೆಯಿತು ಹದಿನೇಳು ನೂರ ಇಪ್ಪತ್ತರಲ್ಲಿ ಬಾಂಬೆ ಸುತ್ತ ಕೋಟೆಯನ್ನು ಕಟ್ಟಲಾಯಿತು ಹದಿನೇಳು ನೂರ ನಲವತ್ನಾಲ್ಕರಲ್ಲಿ ಬಾಂಬೆ ಜನಸಂಖ್ಯೆ ಏನಿದೆ ಎಪ್ಪತ್ತು ಸಾವಿರ ಇದ್ದಿತ್ತು ಹದಿನಾರುನೂರ ಅರವತ್ತೊಂದರಲ್ಲಿ ಕಂಪನಿ ಚಾರ್ಲಸನ್ನು ಕಂಪನಿಗೆ ನಾಣ್ಯ ಟಂಕಿಸುವಂತ ಅಧಿಕಾರವನ್ನು ಕೊಟ್ಟ ಅಂದರೆ ಪ್ರಪ್ರಥಮವಾಗಿ ಭಾರತದಲ್ಲಿ ಬ್ರಿಟಿಷರು ನಾಣ್ಯವನ್ನು ಟಂಕಿಸಲಿಕ್ಕೆ ಪ್ರಾರಂಭಿಸಿದ್ದು ನೂರ ಅರವತ್ತೊಂದರಲ್ಲಿ ಪ್ರಾರಂಭ ಆಯಿತು ಅದರ ಜೊತೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದ ಕೆಲವೊಂದಿಷ್ಟು ದೊರೆಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತಕ್ಕಂಥ ಅಧಿಕಾರವನ್ನು ಸಹಿತ ಪಡೆದ ಹೀಗೆ ಭಾರತದಲ್ಲಿ ಏನು ನಮ್ಮ ಕೇಂದ್ರಗಳಿವೆ ಬಾಂಬೆ ಮದ್ರಾಸ್ ಇವತ್ತು ಬಾಂಬೆ ಏನಿದೆ ಭಾರತದ ಹೃದಯ ಭಾಗ ಆಗಿದೆ ಇಡೀ ಭಾರತದ ದಿಕ್ಕನ್ನೇ ಬದಲಾಯಿಸುವಂಥ ಶಕ್ತಿ ಬಾಂಬೆಗಿದೆ ನಮ್ಮ ಆರ್ಥಿಕ ವ್ಯವಸ್ಥೆ ಇರ್ಬೋದು ಸಾಮಾಜಿಕ ವ್ಯವಸ್ಥೆ ಇರ್ಬೋದು ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮ ಆರ್ಥಿಕ ಚಟುವಟಿಕೆಗಳ ಕೇಂದ್ರ ಏನಿದೆ ಬಾಂಬೆ ಆಗಿದೆ ಹೀಗೆ ಇಂಥ ಪ್ರದೇಶವನ್ನು ಪಡೆದಂಥ ಒಂದು ಕೀರ್ತಿ ಬ್ರಿಟಿಷರಿಗೆ ಸಲ್ಲುತ್ತದೆ ಮುಂದೆ ನೂರ ತೊಂಬತ್ತಾರಲ್ಲಿ ಕಲ್ಕತ್ತಾವನ್ನು ಬ್ರಿಟಿಷರು ತಮ್ಮ ಆಧೀನಕ್ಕೆ ಪಡ್ಕೊಟ್ಟು ಅಂದರೆ ಮೊಘಲ್ ಚಕ್ರವರ್ತಿ ಸಹಜಾನ್ ಬಂಗಾಳದಲ್ಲಿ ವ್ಯಾಪಾರ ಕೊಠಡಿಗಳನ್ನು ತೆರಲಿಕ್ಕೆ ಅನುಮತಿಯನ್ನು ಕೊಟ್ಟ ಅಂದರೆ ಬಂಗಾಳದಲ್ಲಿ ವ್ಯಾಪಾರ ಕೊಠಡಿಗಳನ್ನು ತೆರಲಿಕ್ಕೆ ಸಹಜಾನ್ ಏನು ಕೊಟ್ಟ ಆವಾಗ ಇದೊಂದು ದೊಡ್ಡ ತಪ್ಪಾಯಿತು ಬಂಗಾಳ ಕೃಷಿ ಕೈಗಾರಿಕೆ ವಾಣಿಜ್ಯಗಳ ನಾಡಾಗಿತ್ತು ಅದರ ಜೊತೆಗೆ ಬಂಗಾಳದಲ್ಲಿ ಗಂಗಾ ನದಿ ಅದರ ಉಪನದಿಯಾಗಿರ್ತಕ್ಕಂಥ ಹುಗ್ಲಿ ನದಿ ಇತ್ತು ಅಂದರೆ ಭಾರತದ ಮಧ್ಯವರ್ತಿ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಜಲಮಾರ್ಗದ ಮೂಲಕ ಬರಲಿಕ್ಕೆ ಅವರಿಗೆ ಅನುಕೂಲ ಆಗ್ತಾ ಇತ್ತು ಹೀಗಾಗಿ ಬ್ರಿಟಿಷರು ತಮ್ಮ ಲಕ್ಷೆಯನ್ನು ತಮ್ಮ ಗಮನವನ್ನು ಸಂಪೂರ್ಣವಾಗಿ ಬಂಗಾಳದ ಕಡೆಗೆ ಕೇಂದ್ರೀಕರಿಸಿದರು ಅಂದರೆ ಬಂಗಾಳ ಯಾವಾಗ ಬಂತು ಆಗ ಇಡೀ ಭಾರತವನ್ನೇ ತಾವು ತಮ್ಮ ಕೈವಶಕ್ಕೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಅವರು ತಿಳ್ಕೊಂಡ್ರು ಇದರ ಜೊತೆಗೆ ಬ್ರಿಟಿಷರು ನೂರ ಐವತ್ತೊಂದರಲ್ಲಿ ಹೋಗಲೇಲಿ ಅನಂತರ ಕಾಸಿಂ ಬಜಾರ್ ಪಾಟ್ನಾ ಕಲ್ಕತ್ತಾಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಅವರು ತೆರೆದರು ಒಟ್ಟಿನಲ್ಲಿ ಹದಿನಾರುನೂರ ಹದಿನಾರುನೂರಲ್ಲಿ ಬಂದಂಥ ಬ್ರಿಟಿಷರು ಭಾರತಕ್ಕೆ ಬಂದಂಥ ಅನೇಕ ಪ್ರಮುಖ ಪ್ರದೇಶಗಳೇನಿವೆ ಆ ಪ್ರಮುಖ ಪ್ರದೇಶಗಳನ್ನು ತಮ್ಮ ಆಧೀನಕ್ಕೆ ಹದಿನಾರು ನೂರ ತೊಂಬತ್ತೆಂಟರಲ್ಲಿ ಕಲ್ಕತ್ತಾವನ್ನು ತಮ್ಮ ಆಧೀನಕ್ಕೆ ತೆಗೆದುಕೊಂಡರು ಅಲ್ಲಿ ಕಲ್ಕತ್ತಾದಲ್ಲಿ ಒಂದು ಬಲಿಷ್ಠವಾದಂಥ ಕೋಟೆಯನ್ನು ಕಟ್ಟಿದರು ವ್ಯಾಪಾರಕ್ಕೆ ಬಂದಂಥ ಜನ ಕೋಟೆಗಳ ಅವಶ್ಯಕತೆ ಇರಲಿಲ್ಲ ಯಾವಾಗ ಕೋಟೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದರು ಆಗ ಇಲ್ಲೇ ಶಾಶ್ವತವಾಗಿ ಇವರು ಇರ್ತಾರಂತಕ್ಕಂಥ ಭಾವನೆ ನಮ್ಮ ಜನರಿಗೆ ಬರಲಿಕ್ಕೆ ಪ್ರಾರಂಭಿಸಿತು ಅಂದರೆ ಕಲ್ಕತ್ತಾ ಸುತ್ತಲೂ ಆತ ಏನು ಮಾಡಿದಂದರೆ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ ಅದನ್ನು ನಿರ್ಮಿಸಿದ ಹೀಗೆ ಈ ಕೋಟೆಯನ್ನು ನಿರ್ಮಿಸಿದ ನಂತರ ಅಂದರೆ ಕೋಟೆಗಳ ಕೇಂದ್ರ ಅಲ್ಲದೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬ್ರಿಟಿಷರ ಭಾರತದ ಮೊದಲ ರಾಜಧಾನಿಯಾಗಿ ಕಲ್ಕತ್ತಾ ಆಯಿತು ಕಲ್ಕತ್ತಾ ಏನಿದೆ ಅವರ ರಾಜಧಾನಿ ಆಯಿತು ಹದಿನೇಳುನೂರ ಐವತ್ತರ ಸುಮಾರಕ್ಕೆ ಕಲ್ಕತ್ತಾದ ಜನಸಂಖ್ಯೆ ಎರಡು ಲಕ್ಷಕ್ಕೇರಿತ್ತು ಆ ನಂತರ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿ ಭಾರತಕ್ಕೆ ಬಂದ ವೈದ್ಯ ಬಂದ ಆದರೆ ಆ ವೈದ್ಯ ಬಂದು ಸಹಿತ ಭಾರತದಲ್ಲಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಪಡಲಿಕ್ಕೆ ವ್ಯಾಪಾರ ಕೊಠಡಿಗಳನ್ನು ಪ್ರಾರಂಭಿಸಲಿಕ್ಕೆ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸುವಂಥ ಉದ್ದೇಶದಿಂದ ಇವರು ಒಬ್ಬೊಬ್ಬರಾಗಿ ಭಾರತಕ್ಕೆ ಬರ್ತಾಯಿದ್ರು ಕಂಪನಿ ವೈದ್ಯನಾಗಿರ್ತಕ್ಕಂಥ ಗೇಬ್ರಿಲ್ ಬಂದ ಗೇಬ್ರಿಲ್ ಏನು ಭಾರತಕ್ಕೆ ಬಂದ ಆಗ ಭಾರತದಲ್ಲಿ ಸುಬೇದಾರ್ನ ಆರೋಗ್ಯ ಕೆಟ್ಟಿತ್ತು ಮೊಘಲ ಸುಬೇದಾರ್ನ ಆರೋಗ್ಯ ಕೆಟ್ಟಿತ್ತು ಅವನ ಆರೋಗ್ಯವನ್ನು ಸುಧಾರಣೆ ಮಾಡಿಸಕ್ಕಾಗಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿಗಳನ್ನು ಸಹಿತ ಆತ ಪಡೆದ ಹೀಗೆ ಈ ರೀತಿಯಾಗಿ ಈತ ರಿಯಾಯಿತಿಗಳನ್ನು ಪಡೆದಂಥ ಕೀರ್ತಿ ಆತನಿಗೆ ಸಲ್ಲುತ್ತದೆ ಆ ನಂತರ ಔರಂಗಜೇಬ್ ಮೊಘಲ್ ದೊರೆ ಔರಂಗಜೇಬ್ ಅವನ ಬಗ್ಗೆ ನಾವೀಗಾಗಲೇ ನಾಲ್ಕನೇ ಸಮದಲ್ಲಿ ತಿಳ್ಕೊಂಡಿದ್ದೇವೆ ಆಳವಾಗಿ ಔರಂಗಜೇಬ್ ವಾರ್ಷಿಕವಾಗಿ ಒಂದೂವರೆ ಲಕ್ಷ ರೂಪಾಯಿಯನ್ನು ಪಡೆದು ಬಂಗಾಳದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಬ್ರಿಟಿಷರಿಗೆ ಅನುಮತಿಯನ್ನು ಕೊಟ್ಟ ಆನಂತರ ಔರಂಗಜೇಬನ ನಂತರ ಮೊಘಲ್ ದೊರೆ ಪರುಕ್ಷಿಯಾರ್ ಅಂತಕ್ಕಂಥವ ದೊರೆ ಭೀಕರವಾದಂಥ ರೋಗದಿಂದ ನರಳುತ್ತಾ ಇತ್ತು ಆ ರೋಗದಿಂದ ನರಳುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವೈದ್ಯನಾಗಿರ್ತಕ್ಕಂಥ ವಿಲಿಯಂ ಹ್ಯಾಮಿಲ್ಟನ್ ಬಂದ ವಿಲಿಯಂ ಹ್ಯಾಮಿಲ್ಟನ್ ಬಂದ ನಂತರ ಪರುಕ್ಷಿಯಾರ್ ಅವನ ರೋಗವನ್ನು ಗುಣಪಡಿಸಿದ ಪರುಕ್ಷಿಯಾರ್ ಏನು ಆ ರೋಗದಿಂದ ಗುಣಮುಖನಾದ ಕೃತಜ್ಞತೆ ಅಂದರೆ ಬ್ರಿಟಿಷರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಕೃತಜ್ಞತೆಯಿಂದ ಕಂಪನಿಗೆ ಬಂಗಾಳದಲ್ಲಿ ಸುಂಕ ರಹಿತ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಟ್ಟ ಹದಿನೇಳುನೂರ ಹದಿನೇಳರಲ್ಲಿ ಬಂಗಾಳದಲ್ಲಿ ಬ್ರಿಟಿಷರು ಯಾವುದೇ ತೆರಿಗೆಯನ್ನು ಕೊಡದೆ ಆಮದು ಮತ್ತು ರಫ್ತಿಗೆ ಯಾವುದೇ ತೆರಿಗೆಯನ್ನು ಕೊಡದೆ ವ್ಯಾಪಾರವನ್ನು ಮಾಡಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟರು ಹೀಗೆ ಆದರೆ ನೆಪ ಮಾತ್ರಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ಕೇವಲ ಮೂರು ಸಾವಿರ ರೂಪಾಯಿ ಪಡಿ ಪಡಿ ಅಂದರೆ ಕೊಡ್ತಾಯಿದ್ರು ಇದನ್ನು ಕಂಪನಿಯ ಮ್ಯಾಗ್ನಾಕಾಲ್ಟಾ ಎಂದು ಕರೆಯಲಾಗಿದೆ ಹೀಗೆ ಈ ರೀತಿಯಾಗಿ ಭಾರತಕ್ಕೆ ಮೊದಲನೆಯದಾಗಿ ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶವನ್ನು ಮಾಡಿದಂಥವರೆಂದರೆ ಪೋರ್ಚುಗೀಸರು ಪೋರ್ಚುಗೀಸರ ತರುವಾಯ ಡಚ್ಚರು ಡಚ್ಚರ ತರುವಾಯ ಫ್ರೆಂಚರು ಫ್ರೆಂಚರ ತರುವಾಯ ಪಲಾಡ್ ಶಕ್ತಿ ಹದಿನಾರುನೂರರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಇಂಗ್ಲಿಷರ ಆಗಮನ ಆಯಿತು ಅಂದರೆ ಇಂಗ್ಲಿಷರ ಆಗಮನ ಅಂದರೆ ಇವರೆಲ್ಲರ ಆಗಮನ ಭಾರತಕ್ಕೆ ಐರೋಪ್ಯರ ಆಗಮನ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇವರೆಲ್ಲ ಹೇಗೆ ಬಂದರು ಎಂಬುದರ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಮುಂದಿನ ವರ್ಗದಲ್ಲಿ ಮುಂದಿನ ಪೀಡದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಆಧಿಪತ್ಯ ಸ್ಥಾಪನೆ ಅದರ ಬಗ್ಗೆ ತಿಳ್ಕೊಬೇಕು ಆಂಗ್ಲೋ ಫ್ರೆಂಚ್ ಹೋರಾಟ ಯಾವ ರೀತಿ ಕರ್ನಾಟಕ ಯುದ್ಧಗಳಿಗೆ ಕಾರಣ ಫಸ್ಟ್ ಕರ್ನಾಟಿಕ್ ವಾರ್ ಸೆಕೆಂಡ್ ಕರ್ನಾಟಿಕ್ ವಾರ್ ಥರ್ಡ್ ಕರ್ನಾಟಿಕ್ ವಾರ್ ಈ ಮೂರೂ ಕರ್ನಾಟಕ ಯುದ್ಧಗಳನ್ನು ವಿದ್ಯಾರ್ಥಿಗಳ ಈ ಕಡೆ ಗಮನ ಹರಿಸಬೇಕು ಈ ಕರ್ನಾಟಕ ಯುದ್ಧಗಳಲ್ಲಿ ದೊರೆಗಳ ಹೆಸರು ಗವರ್ನರ್ಗಳ ಹೆಸರುಗಳು ಅದರ ಜೊತೆಗೆ ನವಾಬರ ಹೆಸರುಗಳು ನಿಜಾಮರ ಹೆಸರುಗಳು ಇದೆ ಇಲ್ಲೇ ಮೊದಲನೇ ಕರ್ನಾಟಕ ಯುದ್ಧದ ಬಗ್ಗೆ ನಾವು ತಿಳ್ಕೊಳ್ಳಲಿಲ್ಲ ಅಂದರೆ ಎರಡನೇ ಕರ್ನಾಟಕ ಯುದ್ಧ ನಮಗೆ ಅರ್ಥ ಆಗೋದಿಲ್ಲ ಸರ್ ಏನೋ ಹೇಳ್ತಾರ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಅದಕ್ಕೆ ಈ ಮೂರೂ ಕರ್ನಾಟಕ ಯುದ್ಧಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಅರ್ಥ ಇದೆ ಇವತ್ತಿನ ದಿನ ಇಲ್ಲಿ ತನಕ ನಾನು ಏನು ಹೇಳಿದ್ದೇನೆ ನೀವೇನು ಇದ್ರಿ ಇದಕ್ಕಾಗಿ ಪ್ರತ್ಯೇಕವಾಗಿ ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ನಾನು ಏನು ಹೇಳಿದ್ದೇನೆ ಅವನ್ನೆಲ್ಲ ಪಾಯಿಂಟ್ಸನ್ನು ಮಾಡಿಕೊಂಡು ಬಂದು ವರ್ಗಗಳು ಪ್ರಾರಂಭವಾದ ನಂತರ ಅದೇ ಅದನ್ನೆಲ್ಲ ತೋರಿಸಿದರೆ ಇದೇ ನಿಮಗೆ ಅಸೈನ್ಮೆಂಟ್ ಈ ಸಲ ಈ ಅಸೈನ್ಮೆಂಟ್ ನೋಡಿ ಆ ನಂತರ ನಿಮಗೆ ಅಂಕಗಳನ್ನು ಇಂಟರ್ನಲ್ ಅಂಕಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡ್ತಾಯಿದ್ದೀವಿ ಮುಂದಿನ ಪೀರಿಯಡ್ದಲ್ಲಿ ನಾನು ಆಂಗ್ಲೋ ಫ್ರೆಂಚರ ನಡುವೆ ಏನು ಹೋರಾಟ ಆಗ್ತಾಯಿದೆ ಆಂಗ್ಲೋ ಫ್ರೆಂಚ್ ಕಾನ್ಫ್ಲಿಕ್ಟ್ ಕರ್ನಾಟಕ್ ವಾರ್ಸ್ ಅದರ ಬಗ್ಗೆ ಹೇಳ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು